ಅಟೆಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ನೀವು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರಿ. ಯಡಿಯೂರಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಜೆ ಡಿ ಎಸ್ ಜೊತೆಗೆ ಒಂದು ಮೈತ್ರಿ ಮಾಡಿಕೊಳ್ಳಲಾಗಿದೆ ಅನ್ನುವ ಮೆಸೇಜ್ ಅನ್ನು ಲಿಂಗಾಯತ ಸಮುದಾಯ ಹೆಂಗೆ ಸ್ವೀಕರಿಸಬಹುದು? ಯಾಕಂದ್ರೆ ಮೇಲ್ನೋಟಕ್ಕೇನು ಚರ್ಚೆ ಇಲ್ಲ. ದಟ್ ಇಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೋಡಿ, ದೇವೇಗೌಡರನ್ನ ರಾಮಕೃಷ್ಣ ಹೆಗಡೆ ಅವರ ಜೊತೆ ಎಲ್ಲ ತಿಕ್ಕಾಟಗಳ ನಂತರ ಜಯಂತ್ ಪಟೇಲ್ರು, ರಾಮಕೃಷ್ಣ ಹೆಗಡೆ, ಜನತಾದಳದ ಒಳಗಿನ ಪಾಲಿಟಿಕ್ಸ್ನ ಕಾರಣದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ದೇವೇಗೌಡರನ್ನ ಒಂದು ಸಸ್ಪಿಷನ್ನಲ್ಲಿ ನೋಡುತ್ತೆ. ಈಗ ನಾನು ಸಸ್ಪಿಷನ್ ಅಂತ ಶಬ್ದ ಉಪಯೋಗಿಸ್ಬೇಕೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಒಂದು 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 ಆತಂಕ, ಒಂದು ಪ್ರಶ್ನಾರ್ಥಕ ಚಿಹ್ನೆಗಳು ಲಿಂಗಾಯತ ಸಮುದಾಯದಲ್ಲಿ ಇರ್ತವೆ. ನನಗನ್ಸುತ್ತೆ, ನೋಡಿ, 2019 ನೀವು ಎಲ್ಲಿ ಎಷ್ಟೇ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಂತಕ್ಕಂಥದ್ದು ಹೇಳಿದರೂ ಕೂಡ ಫೇಲ್ ಎಲ್ಲ ಆಯಿತು. ಒಕ್ಕಲಿಗರು ಕುರುಬರು ಒಟ್ಟಿಗೆ ಬರಲಿಲ್ಲ. ಪರಂಪರಾಗತ ಪ್ರತಿಸ್ಪರ್ಧಿಗಳು ಇಲ್ಲಿ ಲಿಂಗಾಯತರು ಒಕ್ಕಲಿಗರು ಕಾಂಪಿಟೇಟಿವ್ ಪಾಲಿಟಿಕ್ಸ್ ಮಾಡಿದರೂ ಕೂಡ ಅವ್ರ ಕ್ಷೇತ್ರದಲ್ಲಿ ಇವರಿಲ್ಲ, ಇವ್ರ ಕ್ಷೇತ್ರದಲ್ಲಿ ಅವರಿಲ್ಲ. ಅಂದರೆ ಈ ಮೈತ್ರಿಯಿಂದ ಲಾಭ ಆಗುತ್ತೆ ಅನ್ನುವ ಹೋಪು ಜೆ ಡಿ ಎಸ್ಗೂ ಮತ್ತು ಬಿ ಜೆ ಪಿಗೂ ಇರೋದೇ ಆ ಕಾರಣಕ್ಕೆ. ಹಾಗಾಗಿ ಇವರು ನ್ಯಾಚುರಲ್ ಅಲೈನ್ಸ್ ಅಂತ ಕರೆಯಲಾಗುತ್ತೆ. ಈಗ ಹಳೆ ಇವತ್ತಿನ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಏನು? ಹಳೆಯ ಜನತಾ ಪಾರ್ಟಿ ಮತ್ತು ಜನತಾದಳ. ಹಳೆಯ ಜನತಾ ಪಾರ್ಟಿ ಜನತಾದಳ ಏನಿತ್ತು? ದೇವರಾಜ ಅರಸರ ನಂತರ ಒಕ್ಕಲಿಗರು ಲಿಂಗಾಯತರು ಒಟ್ಟಾಗಿ ಬಂದಾಗ ಜನತಾ ಪಾರ್ಟಿಗೆ ಒಂದು ಮೆಜಾರಿಟಿ ಬಂತು. ಅದರಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಇದ್ವು. ನಾನು ಬರೀ ಎರಡೇ ಸಮುದಾಯ ಇದ್ದು ಅಂತ ಹೇಳಲ್ಲ. ಮುಸ್ಲಿಮರು ಇದ್ದರು, ಅತಿ ಹಿಂದುಳಿದವರು ಇದ್ದರು. ಇವರೆಲ್ಲರೂ ಸ್ವಲ್ಪ 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 ಬಂದು ಮೇಜರ್ ಒಕ್ಕಲಿಗ ಲಿಂಗಾಯತ ಒಟ್ಟಾದಾಗ ಬಹುಮತ ಬಂದಿತ್ತು. ಇವತ್ತು ಈ ಮೈತ್ರಿ ಆಗ್ತಾ ಇರತಕ್ಕಂಥದ್ದು ಲಿಂಗಾಯತರು ಒಕ್ಕಲಿಗರು ಒಟ್ಟಾಗಿ ಬಂದರೆ ನಮಗೆ ಲಾಭ ಆಗುತ್ತೆ ಅನ್ನುವುದರ ಒಂದು ಅಸಂಪ್ಷನ್ನ ಆಧಾರದ ಮೇಲೆ. ಯಾಕೆ ನನಗನ್ಸುತ್ತೆ, ಬಿ ಜೆ ಪಿ ಒಂದು ಕಡೆ ಇವತ್ತು ಕುಮಾರಸ್ವಾಮಿಯವರನ್ನು, ಅಮಿತ್ ಶಾ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಆದರೆ ಇನ್ನೊಂದು ಕಡೆ ಲಿಂಗಾಯತ ನಾಯಕರ ಒಂದು ಸ್ವಲ್ಪ ಮಟ್ಟಿಗಿನ ಎಕ್ಸೋಡಸ್ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ. ಅವರು ಕಾಯ್ತಾ ಇದ್ದಾರೆ ಏನು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಅಂತಕ್ಕಂಥದ್ದು. ಬಿ ಜೆ ಪಿ ಒಂದು ವೇಳೆ ಪೋಸ್ಟ್ ಯಡಿಯೂರಪ್ಪ ಸಿನಾರಿಯೋದಲ್ಲಿ ಲಿಂಗಾಯತ ನಾಯಕತ್ವವನ್ನು ಬಲಪಡಿಸಿದರೆ ಮಾತ್ರ ಈ ಮೈತ್ರಿ ಲಾಭ ತರುತ್ತೆ. ಅದರ್ವೈಸ್ ಈ ಮೈತ್ರಿ ಲಾಭ ತರುತ್ತಾ? ಈಗ ಫಾರ್ ಎಕ್ಸಾಂಪಲ್, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಲಿಂಗಾಯತರೇ ಹೌದು, ಲಾಭ ತರಲಿಲ್ಲ. ಅಂದರೆ ಸ್ಟ್ರಾಂಗ್ ಲಿಂಗಾಯತ ನಾಯಕತ್ವ ಬೇಕಾಗತ್ತಾಗ, ಅದು ತರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ಕರ್ನಾಟಕದಲ್ಲಿ 5 ಪ್ರಿಪೋಲ್ ಅಲೈನ್ಸ್ ಆಗಿದೆ. ಪೋಸ್ಟ್ ಪೋಲ್ ಭಾಳ ಆಗಿವೆ ಬಿಡಿ. 83 ಜನಸಂಘ ಜನತಾ ಪಾರ್ಟಿ 18 ಜನಸಂಘದವರು ಬೆಂಬಲ ಕೊಟ್ಟಿದ್ದರು ರಾಮಕೃಷ್ಣ ಹೆಗಡೆ. ಇನ್ಕ್ಲೂಡಿಂಗ್ ದಿಸ್ ಸೈಟ್ಸ್ ಎಲ್ಲ ಆಗಿದೆಯಾ? ಇನ್ಕ್ಲೂಡಿಂಗ್ ದಿಸ್ ಪ್ರೀಪೋಲ್ ವಿಲ್ ಬಿ 5th ಟೈಮ್ ದಿಸ್. ಓಕೆ. 98 ಫಸ್ಟ್ ಅಲ್ಲ, ಚಲುವಾದಿ ನಾರಾಯಣ ಸ್ವಾಮಿ ಅವರು, ಕರೆಕ್ಟ್ ಮೀ ಫ್ಯಾಮ್ ರಾಂಗ್, ಬಿ ಜೆ ಪಿ ಜೆ ಡಿ 98 ಅಲ್ಲ, ಲೋಕಶಕ್ತಿ ಮತ್ತು ಬಿ ಜೆ ಪಿ ಮೊದಲ ಬಾರಿ ಮೈತ್ರಿ ಆಯಿತು. ಆಗ ಅದು ಒಂದು ಸಕ್ಸಸ್ಫುಲ್ ಆಯಿತು. ರಾಮಕೃಷ್ಣ ಹೆಗಡೆ ಅವರನ್ನು ದೇವೇಗೌಡರು ಹೊರಹಾಕಿದರು. ಹಾಗಾಗಿ ರಾಮಕೃಷ್ಣ ಹೆಗಡೆ ಅವ್ರಿಗೊಂದು ಹೊಸ ಪಾರ್ಟಿ ಉದಯ ಆಯಿತು, ಬಿ ಜೆ ಪಿ ಜೊತೆ ಮೈತ್ರಿ ಆಯಿತು. 99 ಆಗ ಕೂಡ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವ್ರು ವಾಜಪೇಯಿ ಮತ್ತು ಅಡ್ವಾಣಿಯವ್ರಿಗೆ ಹೋಗಿ ಹೇಳಿದರು, ದಯವಿಟ್ಟು ಮೈತ್ರಿ ಮಾಡ್ಕೊಳ್ಬೇಡಿ, ಮೈತ್ರಿ ಮಾಡ್ಕೊಳ್ಬೇಡಿ, ನಮಗೊಂದು ವರ್ಟಿಕಲ್ ಮೊಬಿಲಿಟಿ ಸಿಗ್ತಾ ಇದೆ, ಈಗ ಲೋಕಶಕ್ತಿ ಪಕ್ಷ ಬೇಡ ಅಂತ. ಬಟ್ ಆಗ ಅಟಲ್ ಜಿ ಮತ್ತು ಅಡ್ವಾಣಿಯವ್ರಿಗೆ ಅನಿಸ್ತಾ ಇತ್ತು, ಈಗ ಲೋಕಶಕ್ತಿ ಜೊತೆ ಹೋದರೆ ಹೆಗಡೆ ಅವರೇನು ಒಂದು ಗುಡ್ವಿಲ್ ಇದೆ ಲಿಂಗಾಯತರಲ್ಲಿ, ಅದು ನಮ್ಮ ಜೊತೆಗೆ ಬರುತ್ತೆ ಅಂತ. ಅಂಡ್ ಇಟ್ ವಾಸ್ ರೈಟ್. 99 ಅಗೇನ್ ಜೆ ಡಿ ಯು ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿನ 99 ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೊಡ್ಡ ಲಾಭ ತರಲಿಲ್ಲ. ಎದುರುಗಡೆ ಎಸ್ ಎಂ ಕೃಷ್ಣ ಇದ್ದರು, ದೊಡ್ಡ ಲಾಭ ತರಲಿಲ್ಲ. ಕಾಂಗ್ರೆಸ್ಗೆ ಜಾಸ್ತಿ ಲಾಭ ಆಯಿತು, ಬಿ ಜೆ ಪಿ ಜೆ ಡಿ ಯು ಆಗ ಕೂಡ ಅನಂತಕುಮಾರ್ ಯಡಿಯೂರಪ್ಪನವರ ವಿರೋಧ ಇತ್ತು. 2004 ಅಗೇನ್ ಎಸ್ ಎಂ ಕೃಷ್ಣ ಸರ್ಕಾರದ 5 ಪೂರ್ಣಗೊಂಡ ನಂತರ ಜೆ ಡಿ ಯು ಬಿ ಜೆ ಪಿ ಜೊತೆ ಒಂದು ಮೈತ್ರಿ ಆಯಿತು. ದೊಡ್ಡ ಲಾಭ ತರಲಿಲ್ಲ, ಆದರೆ ಬಿ ಜೆ ಪಿಗೆ ಹೆಚ್ಚು ಲಾಭ ಆಯಿತು. 79.5 ಎಚ್ ಅಂಜನೇಯ ಲೈನ್ ಕಾಂಗ್ರೆಸ್ನಲ್ಲಿದ್ದಾರೆ, ಆಗ ಜೆ ಡಿ ಯು ಇಂದ ಗೆದ್ದು ಬಂದಿದ್ದರು. ಎಸ್, ಆಂಜನೇಯ ಬಿ ಎಲ್ ಶಂಕರ್ ಬಿ ಜೆ ಪಿ ಅವ್ರನ್ನ ಮನವೊಲಿಸಿ ಜೆ ಡಿ ಯು ಜೊತೆ ಒಂದು ಮೈತ್ರಿ ಆಗಿತ್ತಾಗ 2004. ನಂತರ ಮೈತ್ರಿ ಆಗಿದ್ದು 2019 ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎಂದು ಜಾತ್ಯತೀತ ತತ್ವ ಇದ್ದರೂ ಕೂಡ, ಈಗ ಜಾತ್ಯತೀತ ತತ್ವ ಹೇಳಿದರೂ ಕೂಡ ನಿಮಗೆ ವೋಟ್ ಬ್ಯಾಂಕ್ಗಳು ಒಟ್ಟಿಗೆ ಬರಬೇಕಾಗತ್ತೆ. ನಾಯಕರು ಒಟ್ಟಿಗೆ ಬಂದರೆ ಸಾಲಲ್ಲ, ಬರೀ ಕಾರ್ಯಕರ್ತರು ಒಟ್ಟಿಗೆ ಬಂದರೆ ಸಾಲಲ್ಲ. ಅನೇಕ ಬಾರಿ
ಜಾತಿಯ ವೋಟ್ ಬ್ಯಾಂಕ್ಗಳು ಒಟ್ಟಿಗೆ ಬರಬೇಕಾಗುತ್ತೆ. ಆ ಜಾತಿಯ ವೋಟ್ ಬ್ಯಾಂಕ್ಗಳು ಒಟ್ಟಿಗೆ ಬರಲಿಲ್ಲ. 2024ರಲ್ಲಿ ಅಗೇನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈಸ್, ನಿಮಗೆ ಹಳೆ ಮೈಸೂರಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಇಫೆಕ್ಟ್ ಇದೆ. ಈ 8 ಸೀಟ್ ಬಿಟ್ಟರೆ ಹೊರಗಡೆ ಹೋದರೆ ಇಫೆಕ್ಟ್ ವಿಲ್ ಬಿ ನಿಲ್. ಕರಾವಳಿ, ಮಧ್ಯ ಕರ್ನಾಟಕ, ಮುಂಬೈ, ಕರ್ನಾಟಕ ಅನ್ನೋದು ಒಂದು ನೆಗೆಟಿವ್ ಆಗುತ್ತಾ ಅನ್ನೋದು ಒಂದು ನೆಗೆಟಿವ್. ಕೆಲವು ಕಡೆ 3-way ಫೈಟ್ ಆದರೆ ಬಿ ಜೆ ಪಿ, ಕೆಲವು ಕಡೆ ನಿಮ್ಗೆ ಟ್ರ್ಯಾಂಗ್ಲರ್ ಇದ್ದಾಗ ಲಾಭ ಆಗುತ್ತೆ. ಎಸ್, ಟ್ರ್ಯಾಂಗ್ಲರ್ ಆಗದೇ ಇದ್ದಾಗ ಅದು ಲಾಭ ತರುತ್ತಾ? ದಟ್ ವಿಲ್ ಬಿ ಅಂದರೆ ಮತ್ತು ನನಗನ್ಸುತ್ತೆ ನೀವು 2004, ನಾನು ಹಾಗೆ ಒಂದು ಡೇಟಾ ನೋಡ್ತಾ ಇದ್ದೆ, 2004-09 ಚುನಾವಣೆಗಳಲ್ಲಿ ಜೆ ಡಿ ಎಸ್ ತೆಗೆದುಕೊಂಡ ಓಟ್ಗಳು ಬಿ ಜೆ ಪಿ ಕಾಂಗ್ರೆಸ್ನ ಅಂತರಗಳನ್ನು ನೀವು ಲೆಕ್ಕ ಹಾಕಿ. ಬಟ್ 2014-19ನಲ್ಲಿ ಆ ಫ್ಯಾಕ್ಟರೇ ನೆಗೆಟ್ ಆಗಿಬಿಟ್ಟಿದೆ. ಯಾಕೆಂದರೆ ಮೋದಿ ಕಾರಣದಿಂದ ಬಿ ಜೆ ಪಿಯವರು ಗೆದ್ದಲ್ಲೆಲ್ಲ 1 ಲಕ್ಷ, 1.5 ಲಕ್ಷ, 2 ಲಕ್ಷದಲ್ಲಿ ಗೆದ್ದಿದ್ದಾರೆ. ಈಗ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ ನಂತರದ ಲೋಕಸಭಾ ಚುನಾವಣೆಯಲ್ಲಿ ಅಗೇನ್ ಮೋದಿ ಫ್ಯಾಕ್ಟರ್ ವರ್ಕ್ ಆಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಈ ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಲಾಭ ಆಗುತ್ತಾ, ಅಥವಾ ಕಾಂಗ್ರೆಸ್ ಇನ್ನಷ್ಟು ಪ್ರಬಲವಾಗಿ ಹೊರಹೊಮ್ಮತ್ತಾ? ವಿ ಡೋಂಟ್ ನೋ. ನ್ಯಾಚುರಲ್ ಅಲೈನ್ಸ್ ಅನ್ನೋದು ಸರಿ, ಯಾಕಂದರೆ ಲಿಂಗಾಯತರ ಭಾಗದಲ್ಲಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರು. ದಟ್ ಇಸ್ ಮ್ಯಾಥಮೆಟಿಕ್ಸ್ ಫೈನಲಿ, ಕೆಮಿಸ್ಟ್ರಿ ವರ್ಕ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.